ಇವತ್ತು ಜಗತ್ತಿನಾದ್ಯಂತ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಮಂಗಳೂರಿನಲ್ಲೂ ಕೂಡ ಒಂದು ಕಾರ್ಮಿಕರ ಆಕರ್ಷಕ ಮೆರವಣಿಗೆ ಮಾಡುವ ಮೂಲಕ ಒಂದು ಬಹಿರಂಗ ಸಭೆಯನ್ನು ಕೂಡ ನಡೆಯಲಿಕ್ಕಿದೆ. ಇವತ್ತು ಮೇ ದಿನಾಚರಣೆ ಕಾರ್ಮಿಕ ವರ್ಗಕ್ಕೆ ಮುಂದಿರ್ತಕ್ಕಂಥ ಒಂದು ಬಹು ದೊಡ್ಡ ಸವಾಲು ಕೂಡ ಇದೆ. 8 ಗಂಟೆಯ ದುಡಿಮೆಗಾಗಿ ಮೂಡಿ ಬಂದಿರತಕ್ಕಂತಹ ಮೇ ದಿನಾಚರಣೆ ಇವತ್ತು ಆಳುವ ವರ್ಗ 8 ಗಂಟೆಯನ್ನ ತೆಗೆದಾಕಿ 12 ಗಂಟೆಗಳ ಕಾಲ ಕಾರ್ಮಿಕರು ದುಡಿಬೇಕು ಅಂತೇಳಿ ಮತ್ತೆ ಜೀತದಾಳುಗಳಾಗಿ ಗುಲಾಮರನ್ನಾಗಿ ಮಾಡಿಸ್ತಕ್ಕಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅಂದ್ರೆ ಮೇ ದಿನದ ಮಹತ್ವವನ್ನೇ ಅಲ್ಲಗಳೆಯತಕ್ಕಂತಹ ಒಂದು ಕೆಲಸ ಆಗ್ತಾ ಇದೆ. ಇದರ ವಿರುದ್ಧ ಕರ್ನಾಟಕ ರಾಜ್ಯದಲ್ಲೂ ಕೂಡ 8 ಗಂಟೆಯ ದುಡಿಮೆ ಬಿಟ್ಟು 12 ಗಂಟೆ ಮಾಡಿದರ ಹೆಚ್ಚಳ ಮಾಡುವುದರ ವಿರುದ್ಧ ಕಾರ್ಮಿಕರು ಈ ವರ್ಷದ ಮೇ ದಿನಾಚರಣೆಯನ್ನ ಪ್ರತಿಭಟನೆಯ ಭಾಗವಾಗಿ ನಾವು ಇದನ್ನು ಒಂದು ಉತ್ಸವವಾಗಿ ಕಾರ್ಮಿಕರ ಹಬ್ಬವಾಗಿದ್ದ ಜೊತೆಗೆ ನಮ್ಮ ಎದುರುಗಡೆ ಒಂದು ಸವಾಲಿದೆ. ಈ ಅವಧಿಯನ್ನ ಯಾವುದೇ ಕಾರಣಕ್ಕೆ ಹೆಚ್ಚಳ ಮಾಡಬಾರದು ಅಂತ ಹೇಳಿ ಒಂದು ಕಾರ್ಮಿಕ ವರ್ಗ ಒಂದಾಗಿ ಈ ಮೇ ದಿನಾಚರಣೆ ಆಚರಣೆ ಮಾಡ್ತಾ ಇದೆ. ಮಾತ್ರವಲ್ಲ, ಇವತ್ತು ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು, ಕಾರ್ಮಿಕ ಕಾನೂನುಗಳನ್ನ ಸಂಹಿತೆಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು, ಕಾರ್ಮಿಕರು ತೀರೋದತ್ತವಾದಂತಹ ಹೋರಾಟ ನಡೆಸಿ ಏನು ಕಾರ್ಮಿಕ ಕಾನೂನುಗಳನ್ನ ಇವತ್ತು ರಚನೆಯಾಗಿದೆ ಅದನ್ನ ಕಿತ್ತಾಕಿ ಇವತ್ತು ಮತ್ತೆ ಗುಲಾಮರನ್ನಾಗಿಸುವ ಪ್ರಕ್ರಿಯೆಗಳು ಇವತ್ತು ಆಗ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಕಾರ್ಮಿಕ ವರ್ಗ ಅದನ್ನ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಜಗತ್ತಿನಲ್ಲಿ ಒಂದು ಚರಿತ್ರೆ ಇದೆ. ಆಳುವ ವರ್ಗ ಮತ್ತು ದುಡಿಸಿಕೊಳ್ಳುವ ದುಡಿಯುವ ವರ್ಗಕ್ಕೆ ಇವತ್ತು ಚಿತ್ರಾಜಿದ್ದ ನಡೆದಾಗ ಅಂತಿಮ ಜಯ ದುಡಿಯುವ ವರ್ಗಕ್ಕೇನೆ ಅಂತ ಹೇಳಿ ಇವತ್ತು ಜಗತ್ತಿನಲ್ಲಿ ಸಾಬೀತಾಗಿದೆ. ಭಾರತ ದೇಶದಲ್ಲೂ ಕೂಡ ಇವತ್ತು ಈ ದುಡಿಯುವ ವರ್ಗದ ಚಳುವಳಿ ಹೋರಾಟ ಇವತ್ತು ಬೆಳೀತಾ ಇದೆ. ಎಂತೆಂಥ ಕರಾಳ ಕಾನೂನುಗಳ ವಿರುದ್ಧ ಈ ದೇಶದ ಕಾರ್ಮಿಕ ವರ್ಗ ಹೋರಾಟ ಮಾಡಿದ ಚರಿತ್ರೆನೂ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ಈ ವರ್ಷದ ಮೇ ದಿನಾಚರಣೆ 2023 ಇದು ಸವಾಲಿನ ದಿನ. ಖಂಡಿತಕ್ಕೂ ಕಾರ್ಮಿಕರು ಇದನ್ನು ಸವಾಲಾಗಿ ಸ್ವೀಕರಿಸುತ್ತೇವೆ. ಯಾವುದೇ ಕಾರಣಕ್ಕೂ ದುಡಿಮೆ ಅವಧಿ ಹೆಚ್ಚಳ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಕಾರ್ಮಿಕ ಕಾನೂನುಗಳನ್ನ ಸಂಹಿತೆಯಾಗಿ ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇಡೀ ಕರ್ನಾಟಕದಲ್ಲೂ ಒಂದು ಧೀರೋದತ್ತವಾದಂತ ಈ ಒಂದು ಮೇ ದಿನಾಚರಣೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡುವ ಭಾಗವಾಗಿ ಮುಂಬರುವ ಚುನಾವಣೆಯಲ್ಲೂ ಕೂಡ ಕಾರ್ಮಿಕ ವರ್ಗ ಸರಿಯಾದಂತ ಒಂದು ಪಾಠವನ್ನು ಕೂಡ ಆಳುವ ವರ್ಗಕ್ಕೆ ನಾವು ನೀಡ್ತಾ ಇದ್ದೇವೆ. ಇವತ್ತು May 1, May 10 ನಾವು ಉಪಯೋಗಿಸ್ತಕ್ಕಂತ ಈ ಬೆರಳೇನಿದೆ, ಈ ಬೆರಳಿನಲ್ಲಿ ನಾವು ಒತ್ತಕ್ಕಂತ ಒಂದು ಬಟನ್ ಏನಿದೆ, ಆ ಬಟನ್ ನಿಂದ ಈ ಜಿಲ್ಲೆಯ ಒಂದು ಪರಿಸ್ಥಿತಿ ಬದಲಾವಣೆ ಆಗ್ಬೇಕು, ದುಡಿಯುವ ವರ್ಗದ ಪರವಾದಂತ ವಾತಾವರಣ ನಿರ್ಮಾಣ ಆಗ್ಬೇಕು. ಮಾತ್ರವಲ್ಲ, ನಾವು ಒತ್ತಕ್ಕಂತ ಬಟನ್ ನಿಂದ ಈ ಜಿಲ್ಲೆಯಲ್ಲಿ ಸೌಹಾರ್ದತೆ ಮೆರೆಯಬೇಕು. ಕೋಮುವಾದಕ್ಕೆ ಅದನ್ನ ಕಿತ್ತು ಬಿಸಾಡ್ಲಿಕ್ಕೆ ಅದರ ವಿರುದ್ಧ ಪ್ರಬಲವಾದಂತ ಚಳವಳಿ ಮಾಡ್ಲಿಕ್ಕೆ ಕಾರ್ಮಿಕ ವರ್ಗ ಇವತ್ತು ಸನ್ನದ್ಧಾಗಿದೆ. ಎಲ್ಲರಿಗೂ ಈ ಮೇ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡ್ ನಿಂದ ಮೆರವಣಿಗೆ ಆಕರ್ಷಕ ಮೆರವಣಿಗೆ ಹೊರಟು ಡಾನ್ ಬಾಸ್ ಕಾಲ್ನಲ್ಲಿ ನಮ್ಮ ಬಹಿರಂಗ ಸಭೆ ನಡೆಯಲಿಕ್ಕಿದೆ. ಅದರಲ್ಲಿ ನಮ್ಮ ಪ್ರಾಂತ ಕೃಷಿ ಕೂಲಿ ಸಂಘದ ಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮ ಜಿ ಎನ್ ನಾಗರಾಜ್ರವರು ಪ್ರಧಾನ ಭಾಷಣ ಮಾಡಲಿಕ್ಕಿದ್ದಾರೆ.